ಕರ್ನಾಟಕ ವಿಧಾನಸಭೆಯ ಇತಿಹಾಸದಲ್ಲಿ ಈಗಿರುವಂಥ ಸದಸ್ಯರಲ್ಲಿ ಯಾರು ಅತ್ಯುತ್ತಮವಾದಂಥ ಸಂಸದೀಯ ಪಟುವಾಗಿ ಇಲ್ಲಿ ಇಡೀ ರಾಜ್ಯಕ್ಕೆ ಈ ಒಂದು ಸದನಕ್ಕೆ ಒಂದು ನೇತೃತ್ವವನ್ನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವೆಲ್ಲ ಚರ್ಚಿಸಿ ಇವತ್ತು ನಾವೆಲ್ಲರೂ ಸರ್ವಾನುಮತದಿಂದ ನಮ್ಮೆಲ್ಲ ಹಿರಿಯ ನಾಯಕರಾದಂತಹ ನಾಡಿನ ಹಿರಿಯ ನಾಯಕರಾದಂತಹ ಶ್ರೀ ಬಿ ಎಸ್ ಯಡಿಯೂರಪ್ಪನವರಿಗೆ ಈ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ಕೊಡೋದು ಅನ್ನುವಂಥದ್ದನ್ನು ನಿರ್ಣಯ ಮಾಡಿದೆ. ಅದನ್ನು ನಾನು ಇಲ್ಲಿ ಘೋಷಿಸ್ತಾ ಇದ್ದೇನೆ. ಯಡಿಯೂರಪ್ಪನವ್ರ ಪರಿಚಯ ನಾನು ಈ ಸಂದರ್ಭದಲ್ಲಿ ಹೇಳಿದರೆ ಸೂರ್ಯನನ್ನು ಪರಿಚಯಿಸುವಂಥ ಪ್ರಯತ್ನವನ್ನು ನಾನು ಮಾಡಿದಷ್ಟು ಒಂದು ಚಿಕ್ಕ ಹಣತೆ ಆಗತ್ತೆ, ಅದು ಹಣತೆ ಪ್ರಯತ್ನ ಆಗತ್ತೆ. ಹಾಗಾಗಿ ನಾನು ಯಡಿಯೂರಪ್ಪನವರು ನಮ್ಮ ನಾಡಿಗೆ ಪರಿಚಿತರು, ನಮ್ಮೆಲ್ಲರಿಗೆ ಪರಿಚಿತರು. ರಾಜಕೀಯದಲ್ಲಿ ಸುದೀರ್ಘವಾದಂತಹ ಸಾರ್ವಜನಿಕ ಜೀವನವನ್ನು ಅತ್ಯುತ್ತಮವಾಗಿ ನಡೆಸಿ ನಮ್ಮ ರಾಜ್ಯದ ಜನತೆಯ ಆಗುಹೋಗುಗಳಿಗೆ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಮುಖ್ಯಮಂತ್ರಿಯಾಗಿ ಪ್ರತಿಪಕ್ಷದ ನಾಯಕರಾಗಿ ಅನೇಕ ಜವಾಬ್ದಾರಿಗಳಿಂದ ಒಂದು ಪ್ರಭಾವಿ ಆಡಳಿತವನ್ನು ಸಹ ಕೊಟ್ಟಂಥವ್ರು, ಅವರು ಜನಪರವಾದಂಥ ಅಭಿವೃದ್ಧಿ ಪರವಾದಂಥ ಆಡಳಿತವನ್ನು ಸಹ ಕೊಟ್ಟಂಥವರು, ನಮ್ಮ ನಾಡಿನ ರೈತ ನಾಯಕ ಅಂತಲೇ ನಮ್ಮೆಲ್ಲರನ್ನ ಗುರುತಿಸಲ್ಪಡುವಂಥವ್ರು ಶ್ರೀಯುತ ಬಿ ಎಸ್ ಯಡಿಯೂರಪ್ಪನವರು. ಅವರ ಸಂಸದೀಯ ಚಟುವಟಿಕೆಗಳು, ಅವರು 8 ಬಾರಿಗೆ ಗೆದ್ದು ಬಂದಂಥವರು, ಅವರ ಉಳಿದೆಲ್ಲ ಚಟುವಟಿಕೆಗಳ ಕುರಿತಂತೆ ಇನ್ನಷ್ಟು ಅನೇಕ ವಿವರಗಳನ್ನು ನಾವು ಸನ್ಮಾನಿಸ್ತಾ ಇರುವಂಥ ಸಂದರ್ಭದಲ್ಲಿ ಹೇಳ್ತಾರೆ. ನಾನು ಈ ಸಂದರ್ಭದಲ್ಲಿ ಶ್ರೀಯುತ ಯಡಿಯೂರಪ್ಪನವರ ಹೆಸರನ್ನು ಅತ್ಯಂತ ಗೌರವದಿಂದ, ನನ್ನ ಜೀವನದಲ್ಲಿಯೂ ಸಹ ಸಭಾಧ್ಯಕ್ಷನಾಗಿ ನಾನು ಈ ಒಂದು ಯಡಿಯೂರಪ್ಪನವರ ಹೆಸರನ್ನು ಆಯ್ಕೆ ಮಾಡುವಂಥ ಸದಾವಕಾಶ ಬಂದಿದ್ದು ನನಗೂ ಸಹ ಒಂದು ಹೆಮ್ಮೆ ಸಂತೋಷವನ್ನು ತಂದಿರುವಂಥ ಹೇಳ್ತಾ ಶ್ರೀಯುತ ಯಡಿಯೂರಪ್ಪನವರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರ ಹೆಸರನ್ನು ನಾನು ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಈ ಒಂದು ಪ್ರಶಸ್ತಿ ಪ್ರದಾನ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಶ್ರೀ ಜೆ ಸಿ ಮಾಧುಸ್ವಾಮಿ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಗೌರವಾನ್ವಿತ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ದಯಮಾಡಿ ಬಂದು ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. 1965 ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿ ಸಾರ್ವಜನಿಕ ಜೀವನಕ್ಕೆ ಪದಾರ್ಪಣೆ ಮಾಡಿದಂಥವರು ಗೌರವಾನ್ವಿತ ಶ್ರೀ ಬಿ ಎಸ್ ಯಡಿಯೂರಪ್ಪನವರು. 1983 ಪ್ರಥಮ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾಗಿ ರೈತರ ಸಾಲ ಮನ್ನಾ ಮಾಡಿಸುವಲ್ಲಿ ಯಶಸ್ವಿಯಾದಂತಹ ಮಹನೀಯರು ಶ್ರೀ ಬಿ ಎಸ್ ಯಡಿಯೂರಪ್ಪನವರು. ಬಂಧುಗಳೇ, ಮಾನ್ಯರು ಸದಸ್ಯರು, ವಿರೋಧ ಪಕ್ಷದ ನಾಯಕರು, ಉಪಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳಾಗಿ ಎಷ್ಟೇ ಕಾರ್ಯ ಒತ್ತಡದಲ್ಲಿದ್ದರೂ ಸಹ ಸದನದಲ್ಲಿ ಕಡ್ಡಾಯವಾಗಿ ಹಾಜರಿದ್ದು ಎಲ್ಲ ಕಾರ್ಯಕಲಾಪಗಳನ್ನು ಗಮನವಿಟ್ಟು ಆಲಿಸಿ ಸಕ್ರಿಯವಾಗಿ ಭಾಗವಹಿಸಿ ಜನಸೇವೆಯೇ ಜನಾರ್ದನ ಸೇವೆ ಎಂದು ನಿರೂಪಿಸಿ ತೋರಿಸಿದಂತಹ ಮಹಾನ್ ನಾಯಕ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರು. ಇವರಿಗೆ ಸಗಿನ್ ವ್ಯಾಲಿ ಯೂನಿವರ್ಸಿಟಿ USAಯಿಂದ ಸಹ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಗ್ತಾ ಇದೆ. ಮತ್ತೊಮ್ಮೆ ಗೌರವಾನ್ವಿತ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಅಭಿನಂದನೆಗಳು, ಧನ್ಯವಾದಗಳು.